ಶೋನಲ್ಲಿ ತುಂಬಾ ಚಿಕ್ಕದಾಗಿ ಇರ್ತೀರಿ ಅಂತಾನೆ, ಆದ್ರೆ ತುಂಬಾ ಜನ ಮಾತಾಡ್ಬೇಕಾಗಿದೆ ಸರ್, ಆ ಸಕ್ಸಸ್ ಆಗಿದೆ ಸ್ವಲ್ಪ ಹೇಳ್ಬೇಕು. ಓಕೆ, ಸೊ ಶ್ರೀನಾಥ್ ಸರ್, ನಿಮ್ಮ ಈ ಸಿನಿಮಾದ ಈ ಪಾತ್ರ ಒಂದು ಬಹಳ ಸ್ಪೆಷಲ್ ಆಗಿರುವಂತಹ ಪಾತ್ರ. ಯಾರು ಮಾತು ಹೇಳಬೇಕು, ಚಿತ್ರರಂಗಕ್ಕೆ ಯೋಗ ಅನ್ನತಕ್ಕಂಥವರು ನಿರ್ದೇಶಕರು ಎಂತ ಕೂತಿದ್ದಾರೆ ಅಂತಂದಾಗ, ಓಕೆ ಏನೋ ಮಾಡ್ತಾರೆ ಅವ್ರ ಪಿಕ್ಚರ್ ನಾವು ತುಂಬ ಚೆನ್ನಾಗಿದ್ದಾಗ ಚೆನ್ನಾಗಿ ಮಾಡ್ತಾರೆ ಡೈರೆಕ್ಷನ್, ಯಾವಾಗ ನಮ್ಮೊಂದು ಅವಕಾಶ ಬರಬಹುದು ಅಂತ ಕಾಯ್ಕೊಂಡೆ ಕೂತಿದ್ದೆ. 10 ವರ್ಷ ಕಾದೆ ಕೇಳಬೇಕು, ಕೇಳಿದ ನಾಚಿಕೆ, ಯಾಕಂದ್ರೆ ಹೇಳಲ್ಲ ಹೆವಿ ವಯಸ್ಸಾಗಿದೆ ಎಲ್ಲ ಹೇಳಲ್ಲ ತೂಕ ಇದೆ ಅಂತ. ಆದ್ರೆ ಗಾಳಿಪಟ ಜೀವನದಲ್ಲಿ ಗಾಳಿಪಟ ಹಾರಿದಾಗ ಎಷ್ಟು ಆನಂದ ಸಂತೋಷ ಸಿಗುತ್ತೆ, ಮಕ್ಕಳಾಗ್ಲಿ ಮಧ್ಯವಯಸ್ಕರಾಗ್ಲಿ ಮುದುಕಾಗ್ಲಿ ಅವರಿಗೆ ಸಂತೋಷ ಪಡ್ತಾರೆ. ಅಷ್ಟೇ ಸಂತೋಷ ಈ ಸಿನಿಮಾ ನೋಡಿದಾಗ ಆಗಿದೆ ಪ್ರತಿಯೊಬ್ಬರಿಗೂ. ನನಗೇನಪ್ಪ ಸಂತೋಷ ಅಂದ್ರೆ ಇದರಲ್ಲಿ ಮಿಸ್ಟರ್ ನನ್ನ ಕರೆಸಿ ಆ ಪ್ರಿನ್ಸಿಪಾಲ್ ರೋಲ್ ಮಾಡಿಸೋರು, ಅವ್ರು ಮಾಡಿಸುವಾಗಲೇ ಅವ್ರ ಮನಸ್ಸಲ್ಲಿ ಏನಿದೆ ಅವ್ರ ಕತೆ ಹೇಳುವಾಗ ಆ ಸೀನ್ ಹೇಳುವಾಗ ಅರ್ಥವಾಯ್ತು, ಅವ್ರಿಗೆ ಏನ್ ಬೇಕು ಅನ್ನೋದು ಅವ್ರನ್ನೇ ನೋಡ್ತಾ ಇದ್ದಾಗ ಗೊತ್ತಾಯ್ತು. ಆ ಕೆಲಸಗಳು ಮಾಡೋದನ್ನ ನೋಡ್ತಾ ಇದ್ದೆ, ಅದು ಅವ್ರಿಗೆ ಯಾವ ಇದನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಅವ್ರಿಗೆ ಅವ್ರ ಮನಸ್ಸಿಗೆ ಒಪ್ಪಾಗೆ ನಾನು ಆಕ್ಟ್ ಮಾಡಬೇಕು. ಮೊದಲನೇ ಶಾಟ್ ಇದ್ದಾಗ ಅನಂತ ಜೊತೆನೇ ಇದ್ವಿ ನಾವು, ಬಹಳ ವರ್ಷ ಆಗೋದು ಅನಂತು ನಾನು ಒಟ್ಟಿಗೆ ಸಿನಿಮಾಲಿ ಒಂದೇ ಸೀನ್ಗೆ ಬರೋದು ಅನಂತ ತುಂಬಾ ಸಂತೋಷ ಆಗೋಗಿದೆ ನನಗೆ ಆ ಆಪರ್ಚುನಿಟಿ ಯೂಸ್ ಕೊಟ್ರಲ್ಲ. ಆವಾಗ ಮೊದಲನೇ ಶಾಟ್ ಮಾಡಿದಾಗ ಸುಮ್ಮನೆ ಅವ್ರು ನೋಡ್ತಾ ಇದ್ದೆ ಅಷ್ಟೇ ಅಂದ್ರು, ನನಗೆ ಆ ಅಂದಿದ್ದ ರೀತಿಯಲ್ಲಿ ನನ್ನ ಗುರುಗಳ ಜ್ಞಾಪಕ ಬಂತು. ಗುರುಗಳ ಪ್ರತಿರೂಪ ಇವರು ಇದ್ರು, ಅವರು ಹಾಗೆ ಅಂತ ಇದ್ರು, ಇವರು ಹಾಗೆ ಅಂದ್ರು. ಯೋಗ ಆ ಸೀನು ಬಹಳ ಒಂದು ಎಷ್ಟು ನ್ಯಾಚುರಲ್ ಆಗಿತ್ತು ಅಂದ್ರೆ 1957ನೇ ಇಸ್ವಿನಲ್ಲಿ ನಾನು ನ್ಯಾಷನಲ್ ಹೈಸ್ಕೂಲ್ ಅಲ್ಲಿ ಓದುವಾಗ ಜಿ ಕೆ ನಾಗರಾಜನ್ ಅಂತ ಒಬ್ರು ಮೇಷ್ಟ್ರು ಇದ್ರು, ಅವರು ಕ್ಲಾಸ್ ನಡೆಸ್ಕೋತಾ ಇದ್ದಿದ್ ರೀತಿ, ಅವ್ರು ಮಾತಾಡ್ತಾ ಇದ್ದಿದ್ ರೀತಿ ಇವೆಲ್ಲ ಅಂತ ನಾನು ನೋಡಿದೆ. ಅದು ನನಗೆ ಆ ಕಲಾ ಜ್ಞಾಪಕ ಬಂತು, ಅಷ್ಟು ಚೆನ್ನಾಗಿ ತಗೊಂಡ್ವಿ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಹುಡುಗರು ಗಣೇಶ್ ಇರ್ಲಿ, ಪವನ್ ಆಗ್ಲಿ, ದಿಗಂತ ಆಗ್ಲಿ, ಹುಡುಗಿಯರು ನನ್ನ ಮಕ್ಕಳು ಎಲ್ಲರೂ ಮಕ್ಕಳು ಚೆನ್ನಾಗಿದೆ ಎಲ್ಲರೂ ಎಷ್ಟು ಚೆನ್ನಾಗಿ ಅಲ್ಲಿ ಹೊಂದ್ಕೊಂಡು ಮಾಡ್ಕೊಳ್ತಾ ಹೋದ್ರು ಅಂದ್ರೆ, ಇದು ಸಿನಿಮಾ ಶೂಟಿಂಗ್ ಅಂತ ನಮ್ಮ ಮನೇಲಿ ದಿವ ಅನಿಸ್ತಾ ಇತ್ತು. ಮನೆ ಯಜಮಾನರು ಯಾವತ್ತು ಚೆನ್ನಾಗಿದೆ, ಮನೆ ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ, ಅದರಿಂದ ಬರೋ ಬಲಗಳು ಚೆನ್ನಾಗಿರುತ್ತೆ ಅನ್ನೋದು ಕಾರ್ಯಕ್ರಮ ಸಾಕ್ಷಿ. ಯೋಗರಾಜ್ ಐ ಆಮ್ ಥ್ಯಾಂಕ್ಫುಲ್ ಟು ಯು, ರಮೇಶ್ ನಿಮಗೆ ನಾನು ಗೆಸ್ಟ್ ಆಗಿ ಬಂದಿದ್ದೆ, ಗೆಸ್ಟ್ ಆಗಿ ಹೋದೆ, ಅಲ್ಲಿ ನೋಡೇ ಇರಲಿಲ್ಲ ನಾನು ನಿಮ್ಮನ್ನ, ಇವತ್ತೇ ನಾನು ನೋಡಿದ್ರು ಆಸ್ ರಮೇಶ್ ಪ್ರೊಡ್ಯೂಸರ್ ಆಫ್ ಕಾರ್ಯಕ್ರಮ ಸ್ವಾಮಿ. ಇಲ್ಲಿ ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಅವ್ರವ್ರ ಕೆಲಸ ಶಾ ಮಾಡ್ಕೊಂಡು ಹೋಗ್ತಿದ್ರು. ಸುರೇಶ್ ಆಗ್ಲಿ, ರವಿಶಂಕರ್ ಆಗ್ಲಿ, ಪಾಠಾಜೆ ಅದು ಬೇಕಾದಷ್ಟು ಹೇಳ್ಬೇಕಂತ ಮೇಲೆ ಹೇಳ್ತೀನಿ. ಒಟ್ಟಿನಲ್ಲಿ ಬಹಳ ವರ್ಷ ಆದ್ಮೇಲೆ ಒಂದು ಸಿನಿಮಾ ಸಕ್ಸಸ್ ಅನ್ನೋದನ್ನ ನೋಡಿ ಅದರಲ್ಲಿ ನಾವು ಇದ್ದು ಒಂದು ಅನಿಲ್ ಕಥೆ ಆಗ್ಬೋದು, ಆದ್ರೆ ಆ ಸಕ್ಸಸ್ ಸಿಕ್ಕಾಗ ಇಡೀ ಮನೆ ಎಷ್ಟು ಸಂತೋಷ ಆಗಿದೆ ಅಷ್ಟೇ ಸಂತೋಷ ಆಗಿತ್ತು. ಈ ಸಂತೋಷಕ್ಕೆಲ್ಲ ಕಾರಣ ಯೋಗರಾಜ್, ನಾನು ಶ್ರೀನಾಥ್ ಅಂತ ಇದ್ದೀನಿ, ಸೀಕ್ವಲ್ಗಳು ಅದೇನೋ ರಮೇಶ್ ಗ್ಯಾಪ್ಸಿ ಬಾಬಿ ಬಾಬಾ ತುಂಬಾ ಬಿಸಿ ಇರ್ತಾರೆ ಅದು ಗ್ಯಾಪ್ಸಿ, ಗಣೇಶ್ ನಾನು ಎದುರು ಬಂದಾಗ ಮಾತ್ರ ಕೇಳ್ತಾನೆ ನಿಮ್ಮನ್ನ ಇಟ್ಕೊಂಡು ಒಂದ್ ಕಡೆ ಮಾಡ್ಬೇಕು ಅಂತಿದ್ದೀನಿ ಅಂತ. ಯಾವತ್ ಮಾಡ್ತೀವಪ್ಪ ನಾ ಇರ್ತೀನಿ, ಇನ್ನೂ ಇರ್ತೀನಿ, ಇನ್ನು 20 ವರ್ಷ ಅಂತ ಇರ್ತೀನಿ ಗ್ಯಾರಂಟಿ ಮಾಡ್ತೀನಿ
ಅಂದ್ರೆ ಇಷ್ಟೆಲ್ಲ ಹೇಳೋದಕ್ಕೆ ಸಂತೋಷ ಮುಖ್ಯ ಆಗತ್ತೆ. ಇಂಥ ಒಂದು ಒಳ್ಳೆ ಚಿತ್ರದಲ್ಲಿ ಒಂದು ಅನಿಲ್ ಸೇವೆ ನನ್ನಿಂದು ತಗೊಂಡಿದ್ದಾರೆ ಇವಾಗ. ಐ ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಎವ್ರಿ ಒನ್. ಅನಂತ್, ವಿ ಹ್ಯಾವ್ ಟು ಮೀಟ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್ ಆನ್ ಸ್ಕ್ರೀನ್. ಸ್ವಲ್ಪ ಕಮ್ಮಿ ಮಾತಾಡಿ ಅಂತ ಹೇಳಿದ್ದಾರೆ. ತಮಾಷೆ ಎಲ್ಲ ಪಕ್ಕಿಟ್ರು ಅವರ ಪಾತ್ರ ಸಿನಿಮಾದಲ್ಲಿ ನಿಜವಾಗಿ ಒಂದು ಖುಷಿ ತಂದ್ಕೊಡುತ್ತೆ ಸರ್. ನಾ ಈ ಕಾರ್ಯಪಟ ಕೂಡ ನೋಡೋದಕ್ಕೆ ಬಹಳ ಖುಷಿಯಾಗಿದೆ. ಈಗ ಈ ಸಿನಿಮಾದಲ್ಲಿ